Hi guys, welcome to my channel Padma Stay Helpful. Guys, delivery ಆದ್ಮೇಲೆ ತುಂಬಾ ಜನಕ್ಕೆ ಹೇಳ್ತಾನೆ ಇರ್ತೀರಾ, ಹೊಟ್ಟೆ ತುಂಬಾ ದಪ್ಪ ಇದೆ, ಹೊಟ್ಟೆ ಕರಗಿಸೋದು ಹೇಗೆ ಮೇಡಮ್ ಅಂತ ಕೂಡ ಹೇಳ್ತಾ ಇರ್ತೀರಾ. ಅದರದ್ದು ವಿಡಿಯೋ ಕೂಡ ನಾನು ಆಲ್ರೆಡಿ ಮಾಡಿದ್ದೀನಿ. ಡೆಲಿವರಿ ಆದವ್ರಿಗೆ ಅಂತಾನೆ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಇದೆ, ಹೋಗಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಹಾಗೆ ಹೈ ಕಾರ್ಡ್ ಮೇಲೆ ಕೂಡ ಬರುತ್ತೆ. ನೀವು ಕೂಡ ಈಸಿಯಾಗಿ ಎಲ್ಲ ಊಟಗಳನ್ನ ತಿನ್ಕೊಂಡು ನ್ಯಾಚುರಲ್ ಆಗಿ ತೂಕಗಳನ್ನ ಇಳಿಸ್ಕೊಬಹುದು. ನೀವು ಹೆಲ್ತಿ ಫುಡ್ ತಿನ್ನೋದ್ರಿಂದ ನಿಮ್ಮ ಬೇಬಿ ಕೂಡ ತುಂಬಾ ಹೆಲ್ತಿ ಆಗಿರುತ್ತೆ, ಹಾಗೆ ನಿಮ್ದು ನಿಮ್ಮ ಬೇಬಿದು ಇಬ್ಬರದು ಸ್ಕಿನ್ ಗ್ಲೋ ಆಗತ್ತೆ. ಹಾಗೆ ನೀವು ತಿಂದಿರ್ತಕ್ಕಂಥ ಊಟ ಡೈಜೆಷನ್ ಬರೋ ಥರ, ಹಾಗೆ ನೀವು ನಿಮ್ಮ ಬೇಬಿ ಇಬ್ಬರು ಕಲರ್ ಗ್ಲೋ ಆಗೋ ಥರ. ನಿಮಗೆ ಡ್ರಿಂಕ್ ಇದೆ, ಅದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಅದು ದಾಳಿಂಬೆ ಹಣ್ಣಿಂದು, ಪ್ರೆಗ್ನೆಂಟ್ ಇರೋರು ಕೂಡ ತಗೊಬಹುದು, ವೀಕ್ಲಿ ಒನ್ಸ್ ತಗೊಳ್ಳಿ. ಹೇಗೆ ತಗೊಬೇಕು ಅಂತ ನಾನು ವಿಡಿಯೋದಲ್ಲಿ ಫುಲ್ ಲಾಸ್ಟ್ ವರೆಗೂ ನೋಡಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಪ್ರತಿಯೊಬ್ಬರು ತಗೊಬಹುದು, ಎಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸ್, ಹಾಗೆ ಡೆಲಿವರಿ ಆಗಿರೋಂತ ಪರ್ಸನ್ಸ್ ತಗೊಳ್ಳೋದ್ರಿಂದ ನೀವು ಮತ್ತೆ ನಿಮ್ ಬೇಬಿ ಇಬ್ರು ಕಲರ್ ಗ್ಲೋ ಆಗ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ, ಹಾಗೆ ಡೈಜೆಷನ್ ಬರ್ಲಿಕ್ಕೂ ಹೆಲ್ಪ್ ಮಾಡುತ್ತೆ, ಅದ್ರ ಜೊತೆ ವೆಯ್ಟ್ ರಿಡ್ಯೂಸಿಂಗ್ ಕೂಡ ಆಗತ್ತೆ. ಹಾಗೆ ಇನ್ನು ಕೆಲವರು ತುಂಬಾ ಹೇಳ್ತಾ ಇರ್ತೀರಾ, ಪ್ರೆಗ್ನೆಂಟ್ ಅಲ್ಲಿ ವೆಯ್ಟ್ ರೆಡ್ಯೂಸಿಂಗ್ ಹೆಂಗ್ ಮಾಡೋದು, ಹೆಂಗ್ ವೆಯ್ಟ್ ಮೇಂಟೈನ್ ಮಾಡ್ಕೊಳ್ಳೋದು ಅಂತ. ಪ್ರೆಗ್ನೆನ್ಸಿಲಿ ಯಾವುದೇ ಕಾರಣಕ್ಕೂ ವೆಯ್ಟ್ ರೆಡ್ಯೂಸಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು. ಡೆಲಿವರಿ ಆದ್ಮೇಲೆ ಇದ್ದೇ ಇದೆ, ನೀವು ಹೇಗ್ ಬೇಕಿದ್ರು ವೆಯ್ಟ್ ರೆಡ್ಯೂಸಿಂಗ್ ಮಾಡ್ಕೊಬಹುದು, ಹಾಗೆ ನಿಮ್ ಬಾಡಿ ಯಾವ ಶೇಪಿಗೆ ಬೇಕಿದ್ರು ನೀವು ತಂದ್ಕೊಬಹುದು ಡೆಲಿವರಿ ಆದ್ಮೇಲೆ. ಪ್ರೆಗ್ನೆಂಟ್ ಅಲ್ಲಿ ನೀವು ಓನ್ಲಿ ಬೇಬಿ ಗ್ರೋತಿಂಗ್ ಹೇಗಿರ್ಬೇಕು, ಯಾವ್ಯಾವ ಫುಡ್ ಗಳನ್ನ ತಿನ್ಬೇಕು ಬೇಬಿ ಗ್ರೋತಿಂಗ್ ಗೆ, ಹಾಗೆ ಬೇಬಿ ಹೆಲ್ತಿ ಆಗಿರ್ಬೇಕು, ಹಾಗೆ ತುಂಬಾ ಗ್ಲೋ ಆಗಿರ್ಬೇಕು ಅನ್ನೋದಕ್ಕೆ ಯಾವ ಫುಡ್ನ ನೀವು ತಿನ್ಬೇಕು ಆ ರೀತಿ ಥಿಂಕ್ ಮಾಡಿ, ಹಾಗೆ ನೀವು ಹೆಲ್ತಿ ಆಗಿರ್ಲಿಕ್ಕೆ ಏನ್ ಮಾಡ್ಬೇಕು ಹೀಗೆಲ್ಲ ಥಿಂಕ್ ಮಾಡಿ ಫುಡ್ನ ತಿನ್ಬೇಕಾಗತ್ತೆ. ಯಥೇಚ್ಛವಾಗಿ ಪೋಷಕಾಂಶಗಳುಳ್ಳ ಫುಡ್ ಅನ್ನ ನೀವು ತಗೊಬೇಕಾಗತ್ತೆ. ಆ ಟೈಮಲ್ಲಿ ವೆಯ್ಟ್ ಲಾಸ್ನೆಲ್ಲ ಎತ್ತಿ ಪಕ್ಕಕ್ಕೆ ಇಟ್ಬಿಡ್ಬೇಕು. ಆಲ್ಮೋಸ್ಟ್ ಪ್ರೆಗ್ನೆನ್ಸಿಲಿ ಒಂದು 10-12 ಕೆಜಿ ಜಾಸ್ತಿ ಹಾಗೆ ಆಗತ್ತೆ, ಮತ್ತೆ ಡೆಲಿವರಿ ಆದ್ಮೇಲೆ ಅದನ್ನ ನೀವು ಈಸಿಯಾಗಿ ಕಡಿಮೆ ಮಾಡ್ಕೊಂಡ್ಬಿಡ್ಬಹುದು ಬೇಬಿ ಎಲ್ಲ ಹೊರಗೆ ಬಂದ್ಮೇಲೆ. ಪ್ರೆಗ್ನೆನ್ಸಿ ಹೆಲ್ತಿ ಫುಡ್ಸ್ ನಿಮ್ಗೆ ಏನಾದ್ರೂ ವಿಡಿಯೋ ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಿಮ್ಗೆ ಆ ವಿಡಿಯೋನ ನಾನು ಮಾಡ್ತೀನಿ. ಡೆಲಿವರಿ ಆದ್ಮೇಲೆ ಹೆಲ್ತಿ ಆಗಿ ಎಲ್ಲ ಊಟಗಳನ್ನ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಬಹುದು. ನೀವು ಎಲ್ಲೂ ಹೋಗೋ ಅಗತ್ಯ ಇಲ್ಲ, ಮನೆ ಬಿಟ್ಟು ಹೊರಗಡೆ ಹೋಗದೇನೆ ನೀವು 8-12 ಕೆ ಜಿ ಅಷ್ಟು ತೂಕನ ಮನೆಯಲ್ಲೇ ಕಡಿಮೆ ಮಾಡ್ಕೊಬಹುದು ಕೇವಲ 60 ದಿನದಲ್ಲಿ, ಅದು 100% ಹೆಲ್ತಿ ಆಗಿ, ಹಾಗೆ ನ್ಯಾಚುರಲ್ ಫುಡ್ಸ್ನ ತಿನ್ಕೊಂಡು. ಅದು ಹೇಗೆ ಅಂತ ತಿಳ್ಕೊಂಬರಕ್ಕೂ ಮುಂಚೆ ಇನ್ನು ಯಾರಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರೋ ಕೆಂಪು ಅಕ್ಷರದ ಬಟನ್ನ ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಗೈಸ್, ನಮ್ಮ ಡಯಟ್ ಪ್ಲಾನಿಂದ ನಮ್ಮ ವೀವರ್ 8 kg 400 g ಕಡಿಮೆ ಮಾಡ್ಕೊಂಡಿದ್ದಾರೆ ಕೇವಲ 2 ತಿಂಗಳಲ್ಲಿ. ಅದು ಎಕ್ಸಸೈಸ್ ಮಾಡಿದೆ, ಅದು ಇವ್ರಿಗೆ ಸಿಸರಿನ್ ಕೂಡ ಆಗಿತ್ತು. ಬನ್ನಿ ಅವರ ಎಕ್ಸ್ಪೀರಿಯನ್ಸ್ನ ತಿಳ್ಕೊಂಬರೋಣ. ಇವರು 3 ತಿಂಗಳ ಮಗು ಇದ್ದಾಗ್ಲಿಂದ ಡಯಟ್ನ ಸ್ಟಾರ್ಟ್ ಮಾಡಿದ್ರು. ಬನ್ನಿ ಅವ್ರ ಬಾಯಿಂದನೇ ಕೇಳ್ಕೊಂಬರೋಣ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಹಲೋ ರಾಜೇಶ್ವರಿ, ಹೇಗಿದ್ದೀರಾ? ನೆಟ್ವರ್ಕ್ ಇರೋ ಪ್ಲೇಸ್ ಇಲ್ವಾಪ್ಪ, ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ. ಹಲೋ, ಹೌದಾ? ಇವಾಗ ಕೇಳಿಸ್ತೀರಾ? ಇವಾಗ ಕೇಳಿಸ್ತಾ ಇದೆ. ಓಕೆ, ನಮ್ ಡಯಟ್ ಪ್ಲಾನ್ ತಗೊಂಡಿದ್ರಿ ಅಲ್ಲಪ್ಪ ನೀವು? ಎಷ್ಟು ಆಯ್ತು ನಮ್ ಡಯಟ್ ಪ್ಲಾನ್ ತಗೊಂಡು, ಎಷ್ಟು ವೆಯ್ಟ್ ರೆಡ್ಯೂಸಿಂಗ್ ಮಾಡ್ಕೊಂಡಿದ್ದೀರಾ? ಇವತ್ತಿಗೆ 2 months ಫೋರ್ ಚಾರ್ಟ್ ಕಂಪ್ಲೀಟ್ ಆಯ್ತು. 8.4 kg ಲಾಸ್ ಆಗಿದ್ರು. 8.4 kg ಲಾಸ್ ಆಗಿದ್ದೀರಾ? ಇನ್ನು ನಾಳೆ ವೆಯ್ಟ್ ಚೆಕ್ ಮಾಡಿ. ಓಕೆ, ಏನೆಲ್ಲ ಚೇಂಜಸ್ ಆಗಿದೆ ನಿಮ್ಗೆ ಅದನ್ನ ತಿಳಿಸಿ ನನ್ಗೆ. ಹಾ ಮ್ಯಾಮ್, ಅದೇ ಬ್ಯಾಕ್ ಪೈನ್ ಬರ್ತಾ ಇತ್ತು ತುಂಬಾ. ಓಕೆ, ನಿಮಗೆ ಸಿಸರಿಯನ್ ಆಗಿರೋದು? ಸಿಸರಿಯನ್ ಆಗಿರೋದ್ರಿಂದ ತುಂಬಾ ಬ್ಯಾಕ್ ಪೈನ್ ಬರ್ತಾ ಇತ್ತು, ಅದೆಲ್ಲ ರಿಲೀಫ್ ಅನ್ಸುತ್ತೆ. ಮತ್ತೆ ನಂಗೆ ಫೀಲ್ ಮಾಡಕ್ ಆಗ್ತಿರ್ಲಿಲ್ಲ ಕುತ್ಕೊಂಡ್ ಸರಿಯಾಗಿ. ಕಾಲೆಲ್ಲ ನೋವು. ಎಷ್ಟ್ ಮಂತ್ಸ್ ಪಾಪು ಇರೋದು? 5 months. 5 ತಿಂಗಳ ಪಾಪುನ? ಇವಾಗ ಕೂತ್ಕೊಂಡು ನೀಟಾಗಿ ಫೀಡ್ ಮಾಡಿಸ್ತೀರಾ? ಆರಾಮ್ ಅನ್ಸುತ್ತಾ?
ಹೊಟ್ಟೆ ಎಲ್ಲ ಕಡಿಮೆ ಆಗಿದ್ಯಾ? ಅಂದ್ರೆ ಮೇಲ್ಗಡೆ ಜಾಸ್ತಿ ಇದೆ ನಮಗೆ. ಸಿಜರ್ ಏನಾಗಿದೆ ಅಲ್ಲ, ಸೊ ಹಾಗಾಗಿ ಕರ್ಗತ್ತೆ. ಓಕೆ, ಮತ್ತೆ ಏನೆಲ್ಲ ಚೇಂಜಸ್ ಆಗಿದೆ? ಬಾಡಿ ಲೈಟ್ ವೈಟ್ ಈ ರೀತಿ ಎಲ್ಲ ಆಗಿದ್ಯಾ? ಲೈಟ್ ವೈಟ್ ಅನ್ಸುತ್ತೆ, ಫುಲ್ ಫ್ಲೆಕ್ಸಿಬಲ್ ಅನ್ಸುತ್ತೆ. ಹೌದಾ? ಮೊದಲೆಲ್ಲ ಹಿಂಗೆ ಮೂವ್ ಮಾಡೋಕ್ ಆಗ್ತಾ ಇರ್ಲಿಲ್ಲ, ಎತ್ತೋಕ್ ಆಗ್ತಾ ಇರ್ಲಿಲ್ಲ, ಇವಾಗ ಏನೋ ಫ್ಲೆಕ್ಸಿಬಲ್ ಅನ್ಸುತ್ತೆ, ಲೈಟ್ ವೈಟ್ ಅನ್ಸುತ್ತೆ, ಮತ್ತೆ ಸ್ಕಿನ್ ಎಲ್ಲ ಒಂಥರ ಬ್ರೈಟ್ ಆದಂಗಾಗಿದೆ. ಓಕೆ, ವೆರಿ ಮತ್ತೆ ಗುಡ್. ನಂದು ಪೋರ್ಸ್ ತರ ಇತ್ತು ಫೇಸ್ ಅಲ್ಲಿ, ಸ್ವಲ್ಪ ಲೈಟ್ ಲೈಟ್ ಆಗಿ ಅದೆಲ್ಲ ಕ್ಲೀನ್ ಅನ್ಸುತ್ತೆ ಅಂತ, ಸಾಫ್ಟ್ ಆಗಿ. ಹೌದಾ? ಹಾ ಓಕೆ ಗುಡ್. ಮತ್ತೆ ಹಾ ಓಕೆ, ನಿಮ್ಗೆ ನಂಬಿಕೆ ಇತ್ತಾ ನಮ್ ಡಯಟ್ ಪ್ಲಾನ್ ಇಂದ ವೆಯ್ಟ್ ಇಲ್ಲ ರೆಡ್ಯೂಸ್? ಮ್ಯಾಮ್, ನನಗೆ ಸ್ಟಾರ್ಟಿಂಗ್ ಎಲ್ಲ ಫಸ್ಟ್ ನಾನು ಕೇಳಿ ಆಮೇಲೆ 20 ಡೇಸ್ ಆದ್ಮೇಲೆ ತಗೊಂಡಿದ್ ನಾನು. ಒಂದ್ಸಲ ಕೇಳಿದ್ದೆ, ಪಾಪಕ್ 3 ಮಂತ್ಸ್ ಇದ್ದಾಗಲೇ ತಗೊಂಡಿದ್ರಿ ಆ ಅನ್ಕೊಂತ. 3 ಮಂತ್ಸ್ ಇದ್ದಾಗೆ ತಗೊಂಡೆ, ಅದಕ್ಕೆ ಹೇಳಿದೆ ನಾನು. ಮತ್ತೆ ನೀವು ಹೇಳಿದ್ರಿ 4 ಡೇಸ್ ಡೆಲಿವರಿ ಆಗಿ 4 ಡೇಸ್ ಇಂದಾನು ತಗೊಂತ ಇದಾರೆ ಅಂದ್ರೆ, ಅಂದ್ರೆ ನನ್ಗೆ ಮೈನ್ ಪಾಪುದು ಮೈನ್ ಇದಿತ್ತು ಬೇಕಿತ್ತಲ್ಲ, ನಾನು ತಗೊಳ್ಳೋದ್ರಿಂದ ಪಾಪುಗೆ ಏನಾದ್ರು ಎಫೆಕ್ಟ್ ಆಗುತ್ತೆ ಏನೋ ಅನ್ಕೊಂಡು ನಾನು ತಗೊಂಡಿರ್ಲಿಲ್ಲ. ಪಾಪದ ಸ್ಕಿನ್ ಆಮೇಲೆ ಕಲರ್ ಎಲ್ಲ ಹೇಗಾಗಿದೆ? ಯಾವ್ದು ಮ್ಯಾಮ್? ಪಾಪದ ಸ್ಕಿನ್ ಕಲರ್ ಪಾಪುದು ಚೆನ್ನಾಗೇ ಇದೆ ಅಂದ್ರೆ, ಅವಳು ಹುಟ್ಟಬೇಕಾದ್ರೆ ಫುಲ್ ಪಿಂಕಿಶ್ ಇನ್ನ ಚೆನ್ನಾಗೇ ಇದೆ. ಓಕೆ, ಪಾಪು ತುಂಬಾ ಹೆಲ್ತಿ ಆಗಿದ್ಯಾ? ಹಾ ಮ್ಯಾಮ್, ಹೆಲ್ದಿ ಆಗಿದ್ದಾಳೆ. ಓಕೆ, ನನ್ನ ಅಂದ್ರೆ ಸ್ಟಾರ್ಟಿಂಗ್ ಸೌತೆಕಾಯಿ ಇದೆಲ್ಲ ನನ್ ತಿಂದ್ರೆ ಪಾಪು ಶೀತ ಆಗ್ಬಿಡುತ್ತೇನೋ ಅಂತ ಕನ್ಫ್ಯೂಷನ್ ಇದೆ. ನಾನು ನಿಮ್ಗೆ ಕಾಲ್ ಮಾಡಿದ್ದೆ, ಏನಾಗಲ್ಲ ಅಂತ ಹೇಳಿದ್ರಿ. ಆಮೇಲೆ ಏನಾಗ್ಲಿಲ್ಲ ಮ್ಯಾಮ್, ಏನಾಗ್ಲಿಲ್ಲ, ನನ್ಗೆ ಅದು ಭಯ ಇತ್ತು ತಗೋಬೇಕಾದ್ರೆ. ಆಮೇಲೆ ಮತ್ತೆ ಇದು ಏನದು ಸೌತೆಕಾಯಿ ಪಾಪುಗೂ ಕೋಲ್ಡ್ ಆಗುತ್ತೆ ಅಂತ ಅನ್ಕೊಂತೀವಿ, ಮನೇಲೆಲ್ಲ ಇನ್ನ ಇಲ್ಲ ಅದೆಲ್ಲ ಕೋಲ್ಡ್ ಐಟಮ್ ಇನ್ನ ಊದ್ಕೊಂಡ್ಬಿಡ್ತೀಯ ಅಂತ ಹೇಳ್ತಾ ಇದ್ರು. ಬಟ್ ಇವಾಗೆಲ್ಲ ಖುಷಿ ಪಡ್ತೇನೆ. ಎಲ್ರು ಖುಷಿ ಪಡ್ತಾ ಇದಾರ? ಓಕೆಪ್ಪ, ನಮ್ ವಿವರ್ ಏನಾದ್ರು ಹೇಳ್ಬೇಕಂದ್ರೆ ಏನ್ ಹೇಳಲಿಕ್ಕೆ ಇಷ್ಟ ಪಡ್ತೀರಾ ರಾಜೇಶ್ವರಿ? ಕಣ್ಣು ಮುಚ್ಕೊಂಡ್ ತಗೊಳ್ಳಿ ಯಾರು ಬೇಕಾದ್ರೂ, ಇವತ್ತು ಡೆಲಿವರಿ ಆಗಿರೋರು ಕೂಡ ತಗೊಳ್ಳಿ, ಏನ್ ಯೋಚನೆ ಇಲ್ಲ, ಮಗುನು ಆರಾಮ ಆಗಿರುತ್ತೆ, ಹೆಲ್ದಿ ಆಗಿ ನಾವು ಹೆಲ್ದಿ ಆಗಿರ್ಬೋದು. ಓಕೆ, ವೆರಿ ಒಳ್ಳೆ ಒಳ್ಳೆ ಬಾನಂತನ ಮಾಡಿಸ್ಕೊಂಡಂಗೆ ಸಿ ಸೆಕ್ಷನ್ ಆದಾಗ, ಅದೇ ಸಿ ಸೆಕ್ಷನ್ ಆದಾಗ ಯಾವಾಗ್ಲೂ ಮನೇಲೆಲ್ಲ ಈ ಕಡೆ ವಿಲೇಜ್ ಕಡೆ ಎಲ್ಲ ನೀರ್ ಹಾಕ್ಬೇಕು, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಕಟ್ಬೇಕಂತ ಹೇಳ್ತಾರಲ್ವಾ, ಅದರಿಂದ ಎಲ್ಲ ಅದರಿಂದ ಒಂದ್ 30% ಹೆಲ್ಪ್ ಆದ್ರೆ ನಿಮ್ದು ತಗೊಂಡ್ರೆ 70% ಹೆಲ್ಪ್ ಆಗುತ್ತೆ ಮ್ಯಾಮ್, ಪಾಪು ಹೆಲ್ದಿ ಆಗಿರ್ಬೋದು ನಾವು ಹೆಲ್ದಿ ಆಗಿರ್ಬೋದು. ಓಕೆ ಓಕೆ, ವೆರಿ ಗುಡ್, ಥ್ಯಾಂಕ್ ಯು ಫಾರ್ ಕಾಲಿಂಗ್, ಬಾಯ್ ಬಾಯ್. ಓಕೆ ಮ್ಯಾಮ್, ಬಾಯ್. ಕೇಳ್ಕೊಂಬಂದ್ರೆ ಅಲ್ವಾ, 100% ನ್ಯಾಚುರಲ್ ಆಗಿರುತ್ತೆ, 100% ಎಫೆಕ್ಟಿವ್ ಆಗಿರುತ್ತೆ. ನೀವು ಎಲ್ಲ ಊಟಗಳನ್ನ ತಿನ್ಕೊಂಡೆ ತೂಕನ ಸುಲಭವಾಗಿ ಇಳಿಸ್ಕೊಂಡ್ಬಿಡ್ಬಹುದು. ಎಷ್ಟೋ ಜನ 1 ಗ್ರಾಮ್ ತೂಕ ಇಳಿಸ್ಬೇಕು ಅಂದ್ರೆ ತುಂಬಾ ಸಫರ್ ಪಡ್ತಾ ಇರ್ತೀರಾ. ಡೆಲಿವರಿ ಆದ ಮಗುಗೆ ಶೀತ ಆಗತ್ತೆ, ಹಾಗೆ ಹೀಟ್ ಆಗತ್ತೆ ಅಂತ ಹೆದರ್ಕೊಂಡು ಎಲ್ಲ ಯಾವ್ ತಿಂದ್ರೆ ಏನು ಅಂತ ಭಯ ಪಡ್ತಾ ಇರ್ತೀರ. ಈ ತರ ಯಾವುದೇ ಭಯ ಇಲ್ಲದೆ ನೀವು ನಮ್ ಡಯಟ್ ಪ್ಲಾನ್ ನ ಮಾಡೋದ್ರಿಂದ ನೀವು ಕೂಡ ಹೆಲ್ತಿ ಆಗಿರ್ತೀರ, ಹಾಗೆ ಬೇಬಿ ಕೂಡ ಹೆಲ್ತಿ ಆಗಿ ಗ್ರೋ ಆಗತ್ತೆ. ಯಾಕಂದ್ರೆ ಇದರಲ್ಲಿ ನಿಮ್ಗೂ ನಿಮ್ ಬೇಬಿಗೂ ಬೇಕಾಗಿರೋಂತಹ ಪೋಷಕಾಂಶಗಳಿರುತ್ತೆ, ಅದು ನ್ಯಾಚುರಲ್ ಆಗಿ. ಯಾರೆಲ್ಲ ತೂಕ ಇಳಿಸ್ಕೊಳ್ಳಕ್ಕೆ ಸಫರ್ ಪಡ್ತಿದ್ದೀರಾ, ಡೆಲಿವರಿ ಆಗಿರ್ಬೋದು, ಹಾಗೆ ತುಂಬ ದಪ್ಪ ಇರ್ಬೋದು, ಒಬೆಸಿಟಿ ಇರ್ಬೋದು, ಈ ರೀತಿ ಇರೋರೆಲ್ಲರೂ ಸುಲಭವಾಗಿ ನಮ್ಮ ಡಯಟ್ ಪ್ಲಾನ್ಗಳಿಂದ ತೂಕಗಳನ್ನ ಇಳಿಸ್ಕೊಬೋದು. ಯಾರೆಲ್ಲ ದಪ್ಪ ಇರ್ತಾರೆ, ನಿಮ್ಮ ಅಕ್ಕಪಕ್ಕ ಹೆಲ್ತ್ ಇಶ್ಯೂಸ್ ಇರುತ್ತೆ ಅಂಥವ್ರಿಗೆಲ್ಲ ನಮ್ಮ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಹೀಗೆ ಮಾಡೋದ್ರಿಂದ ಇನ್ನೊಬ್ರಿಗೆ ನಾವು ಹೆಲ್ಪ್ ಮಾಡೋ ರೀತಿ ಆಗತ್ತೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾವ್ ಎ ಗುಡ್ ಡೇ, ಲವ್ ಯು ಆಲ್ ಗೈಸ್, ಬಾಯ್.